ನಾನು ತುಂಬಾ ಭಯ ಆಗ್ತಿದೆ. ಈಗ ಹೋಯ್ತ ಭಯ? ಆಗಲ್ಲ, ಅವನಿಗೆ ನಾನು ಇಲ್ಲಿರೋದು ಗೊತ್ತಾಗೋಯ್ತು. ಅವನು ಸುಮ್ಮನೆ ಇರೋ ಮೃಗ ಅಲ್ಲ. ಗುಂಪು ಕಟ್ಕೊಂಡು ಬಂದು ಗಲಾಟೆ ಮಾಡಿ ನನ್ನ ಕುತ್ತಿಗೆ ತಾಳಿ ಕಟ್ಬಿಟ್ರೆ. ನಿನಗೆ ತಾಳಿ ಕಟ್ಟೋನು ಇಲ್ಲಿದ್ದೀನಿ ಕಣೆ. ನೋಡಿ, ಒಂದದ್ದು ಸತ್ಯ, ನೀವಲ್ದೆ ಮತ್ತ್ಯಾವ ರಾಜಕುಮಾರನಾದ್ರೂ ತಾಳಿ ಕಟ್ಟೋಕೆ ಬಂದ್ರೆ ಅವನಿಗೆ ಸಿಗೋದು ಜೀವ ಹೋದಿದೆ ಮಾತ್ರ. ನೋಡು, ನೀನು ಯಾವತ್ತಾದ್ರೂ ನಾನು ಮದುವೆ ಆಗಲ್ಲ ಅಂತ ಹೇಳಿದಿನ. ನನಗೆ ತಂದೆ ತಾಯಿ ಸರ್ವಸ್ವ ಎಲ್ಲ ನಮ್ಮ ಸಾಹುಕಾರ. ನಮ್ಮ ಸಾಹುಕಾರ ಮದುವೆ ಆದ ತಕ್ಷಣ ನಾನು ನಿನ್ನ ಮದುವೆ ಆಗ್ತೀನಿ. ಸಾಹುಕಾರ ಸಾಹುಕಾರ ಸಾಹುಕಾರ, ಆ ನಿಮ್ಮ ಸಾಹುಕಾರಕ್ಕೆ ಮದುವೆ ಆಗಲಿಲ್ಲ ಅಂದ್ರೆ ನಮ್ಮ ಮದುವೆ ಆಗಲ್ವಾ? ನೋಡಿ, ನಾಳೆ ನಿಮ್ಮ ಯಜಮಾನಿ ಹತ್ರ ನಮ್ಮ ಮದುವೆ ವಿಷಯ ಮಾತಾಡಲಿಲ್ಲ ಅಂದ್ರೆ ನಾನು ನಿಮ್ಮ ಮುಖನ ನೋಡಲ್ಲ, ನಿಮ್ಮ ಹತ್ರ ಮಾತಾಡೋದು ಇಲ್ಲ. ನನ್ನ ಮಾತು ಕೇಳಲಿ. ನೋಡಿದ್ರಾ ಹುಡಿಯ, ನೋಡಿದ್ರಾ? ಪಾಪ ಆ ರಂಗನಾಯಕಿ ಆಗಲ್ಲ ಆಗಲ್ಲ ಅಂತ ಇದ್ರು, ಆ ಮುತ್ತು ನೋಡಿ ಹೆಂಗ್ ಬಲವಂತ ಮಾಡ್ತಾವನೆ ಅಂತ. ರಂಗನಾಯಕಿ ನಿಮ್ಮನ್ನೇ ಮದುವೆ ಆಗ್ತೀನಿ ಅಂತ ಹೇಳ್ತಿರ್ಬೇಕು, ಆದ್ರೆ ಆ ನನ್ನ ಮಗ ಮುತ್ತು ನನ್ನನ್ನೇ ಮದುವೆ ಆಗು ನನ್ನನ್ನೇ ಮದುವೆ ಆಗು ಅಂತ ಹೆಂಗ್ ಬಲವಂತ ಮಾಡ್ತಾವನೆ. ಇದೇನು ಇಲ್ಲ ಒಡಿಯ, ಆ ಮುತ್ತು ನೀವ್ ಹಾಕಿದ ಅನ್ನನ ತಿಂದು ಗಂಡೋರ್ ಮನೆ ಕಾಯೋ ನಾಯಿ ಅವನು. ಯಾರ್ದೋ ಉಪ್ಪು ಯಾರ್ದೋ ಋಣ. ಏನ್ ಹೇಳ್ತಿದ್ಯ? ಸರಿಯಾಗಿ ಬಿಡಿಸಿ ಹೇಳ್ತೀವಿ, ನೀ ಕೇಳಿ ಬಡಿಯ. ಈ ಮನೇಲಿ ನಿಮ್ಗೂ ಯಜಮಾನಿ ಎಮ್ಮನವ್ರಿಗೂ ಆಗದೆ ಇರೋ ಹಾಗೆ ಆ ಮುತ್ತು ಪಿಟ್ಟಿಂಗ್ ಇಟ್ಟವನೆ. ಡ್ರಾಮಾ ನೋಡೋ ನೀವು ಈ ಆಸ್ತಿಲಿ ಅರ್ಧ ಭಾಗನ ನಾಟಕದವ್ರಿಗೆ ದಾನ ಮಾಡ್ಬಿಡ್ತೀರಾ ಅಂತ ಹೇಳಿ ಆ ಆಸ್ತಿನ ತನ್ನ ಹೆಸರು ಬರ್ಸ್ಕೊಂಡ್ಬಿಟ್ಟವನೆ. ಒಡೆಯ, ನಿಮ್ಮ ಬೆನ್ನಿಂದನೆ ಇದ್ದು ನಿಮ್ಗೆ ಚೂರಿ ಹಾಕಿದಾನೆ ಒಡೆಯ, ನಿಮ್ಗೆ ಚೂರಿ ಹಾಕಿದಾನೆ.